ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲಿ ಅಲ್ಲಿ ಕೇಂದ್ರ ಕಚೇರಿಗಳ ಮುಂದೆ ಯಾವ್ದಾದ್ರು ಕೇಂದ್ರ ಆಫೀಸ್ ಮುಂದೆ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನವರು ಎಲ್ಲ ಜಿಲ್ಲಾ ನಾಯಕರುಗಳು ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರ್ಯಾರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅವರು ಹೋಗಿ ಅಲ್ಲಿ ಭಾಗಿಯಾಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. ನೀವು ಜೈಲ್ಗಾರು ಹಾಕಿ ಎಷ್ಟು ಜನರು ಒಳಗೋಗಿ ನಾವೆಲ್ಲ ಎಷ್ಟು ಬೇಕಾದ್ರೂ ಕೇಸ್ ಹಾಕಿ. ಇವತ್ತು ನಾವು ಒಂದು 20 ಜನ ಹೋಗಿದ್ದೋ, ನಾನು ಶಿವಮೊಗ್ಗ ಹೋಗಬೇಕಾಗಿತ್ತು ಇವತ್ತು, ನಾನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಹೋಗಿ ಬಂದರು. ನಾನು ಎಮರ್ಜೆನ್ಸಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಅಂತೇಳಿ ನಾನು ಲಾಸ್ಟ್ ಅವರ್ ಅಲ್ಲಿ ಕ್ಯಾನ್ಸಲ್ ಮಾಡಿ ನಾವೆಲ್ಲ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ನಮ್ಮ ನೀರು ನಮ್ಮ ಹಕ್ಕಿಗೆ ಏನು ಹೋರಾಟ ಮಾಡ್ದೋ, ರೈತರ ವಿಚಾರಕ್ಕೆ ಏನು ಹೋರಾಟ ಮಾಡ್ದೋ ಅದ್ರ ಮೇಲೆ ಕೇಸ್ ಹಾಕಿದ್ರಿ ನೀವು. ಒಬ್ಬ ಬಿಜೆಪಿ ಮೇಲೆ ಕೇಸ್ ಹಾಕಿಲ್ಲ ನೀವು, ಆದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರಿ. ಇದಕ್ಕೆಲ್ಲ ನಾವು ಎದುರವರಲ್ಲ, ಏನ್ ಬೇಕಾದ್ರೂ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕಾಂಗ್ರೆಸ್ ಪಕ್ಷ ಇವತ್ತು ಯಂಗ್ ಇಂಡಿಯಾ ಸಂಸ್ಥೆ ಇರ್ಬೋದು, ಅಸೋಸಿಯೇಟ್ ಜನರಲ್ ಇರ್ಬೋದು, ಇವೆಲ್ಲ ಕಾರ್ಯಕರ್ತರ ಸಂಘಟನೆಗಳು. ಅವರು ನಮ್ಮ ಪ್ರತಿನಿಧಿಯಾಗಿ, ನಮ್ಮ ಟ್ರಸ್ಟಿಯಾಗಿ, ನಮ್ಮ ಡೈರೆಕ್ಟರ್ಗಳಾಗಿ, ನಮ್ಮ ಶೇರ್ ಹೋಲ್ಡರ್ ಆಗಿ ಇವತ್ತು ನಮ್ಮ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅವರ ಮೇಲೆ ಅವರ ಏನು ಜನಪ್ರಿಯತೆಯನ್ನ ತಡ್ಕೊಳಕಾಗದೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅಂತೇಳಿ ನೀವೇನು ಪ್ರಯತ್ನ ಮಾಡ್ತಾ ಇದ್ರಿ, ಇದು ನಿಮ್ ಕೇಳಿ ಸಾಧ್ಯ ಇಲ್ಲ ಅಂತೇಳಿ ಬಿಜೆಪಿಯವ್ರಿಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ನಿಮ್ಮ ಎಲ್ಲ ನೆರವುಗಳು ಜನ ನಿಮ್ಗೆ ಧಿಕ್ಕಾರ ಹಾಕಿ ನಿಮ್ಮನ್ನ ಕೆಳಗಿಳಿಸುವಂತ ಕೆಲಸವನ್ನ ಮತದಾರರೇ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.